ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ಫಿಶ್ ತರಕ್ಕೆ ಹೋಗೋಣ. ಫ್ರೆಶ್ ಇದೆಯಲ್ಲ, ಎಲ್ಲಿ ತೋರಿಸು. ಅದು ಕೆಂಪಿರುತ್ತಲ್ವ, ತೆಳು ಕಟ್ ಮಾಡ್ಕೊಡಿ. ಇವಾಗ ಫಿಶ್ನ ಕ್ಲೀನ್ ಮಾಡ್ಕೋಬೇಕು. ಒಂದೂವರೆ ಕೆ ಜಿ ಇದೆ ಇದು. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ, ಈ ರೀತಿ ಇದೆ. ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ಫಿಶ್ ತಲೆ ತುಂಬ ಒಳ್ಳೆಯದು, ಕೆಲವರು ತಿನ್ನಲ್ಲ, ತಿಂದಿರೋರು ಬೇಕಾದ್ರೆ ಯೂಸ್ ಮಾಡದೇ ಇದ್ರೂ ನಡೆಯುತ್ತೆ. ನೋಡಿ ಎಷ್ಟು ಗಲೀಜಿದೆ. ಮೀನು
ಉಸ್ತರಾಗಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದ್ಸರಿ ಫ್ರೈ ಮಾಡಿ ಮೀನು ತಗೋಬೇಕಾದ್ರೆ ಫ್ರೆಶ್ಶಾಗಿ ಇಲ್ಲ ಅಂತ ನೋಡಿ ಫಸ್ಟು ತಗೊಳ್ಳಿ, ಇಲ್ಲಾಂತಂದ್ರೆ ಕೆಲವೊಬ್ಬೊಬ್ರು ಸುಮ್ಮನೆ. ನೀರು ಯಾವ ಥರ ಬಂದಿದೆ ಈಗ ಫುಲ್ಲು ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ನೀರನ್ನ ಫುಲ್ ಸೋರಿಸ್ಕೋತಾ ಇದ್ದೀನಿ. ಇವಾಗ ಮಸಾಲೆಗಳನ್ನ ಹಾಕುತ್ತಾ ಇದ್ದೀನಿ. ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ, ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು. ಜೀರಿಗೆ ಪೌಡ್ರ್ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ನಾನಿಲ್ಲಿ 3 ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ, ಸ್ವಲ್ಪ ತೆಳುಗಿದೆ ಪೇಸ್ಟ್ ಇದು. ಗಟ್ಟಿ ಪೇಸ್ಟ್ ಆದರೆ ನಿಮಗೆ ಒಂದೇ ಸ್ಪೂನ್ ಸಾಕು, ನಾನಿಲ್ಲಿ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ ಆಗಿರುತ್ತೆ, ಮತ್ತು ಮನೇಲಿರೋಂಥ ಸಾಮಾನುಗಳನ್ನ ಯೂಸ್ ಮಾಡಿ ಮಾಡೋವಂಥದ್ದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ನೆನೆಸೋದಕ್ಕೆ ಬಿಡಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿದು ನೆಂದಿರುತ್ತೆ, ಆವಾಗ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಸಾಕಿಷ್ಟ ಆದರೆ ಒಂದು ಅರ್ಧ ಗಂಟೆ ನೆನೆಸೋದಕ್ಕೆ ಬಿಡ್ತಾ ಇದ್ದೀನಿ. ಅರ್ಧ ಗಂಟೆ ಆಗಿದೆ, ನೋಡಿ ನೀಟಾಗಿ ಚೆನ್ನಾಗಿ ನೆಂದಿದೆ. ಮತ್ತೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ, ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಹರಡ್ಕೋಬೇಕು. ಫಿಶ್ ಹಾಕೋತಾ ಇದ್ದೀನಿ ಈಗ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಸಾಕು.
ಬೀಜ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಿಶಲ್ಲಿ ಒಳ್ಳೆ ವಿಟಮಿನ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು, ಒಳ್ಳೆ ಮೆಮೊರಿ ಕೂಡ ಸಿಗುತ್ತೆ. ಮಕ್ಕಳಿಗೆ ಜಾಸ್ತಿ ಶಿಕ್ಷೆ ಮಾಡ್ಕೊಡಿ, ಕೆಲವರೆಲ್ಲ ಮಕ್ಕಳು ತಿನ್ನಲ್ಲ, ಈ ರೀತಿ ಮಾಡಿಕೊಟ್ಟು ಇಷ್ಟಪಟ್ಟು ತಿಂತಾರೆ. ಬೇಳೆ ಸಾಂಬಾರ್ ಜೊತೆಗೆ, ತಿಳಿ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಚಿಕನಲ್ಲಿ ಯಾವಾಗಲೂ ಮಾಡ್ಕೋತಾನೆ ಇರ್ತೀವಿ, ಮಟನಲ್ಲೂ ಕೂಡ ಮಾಡ್ಕೋತಾ ಇರ್ತೀವಿ. ಇದು ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಇನ್ಸ್ಟೆಂಟ್ ಮಸಾಲನ ಯೂಸ್ ಮಾಡಿದ್ರೆ, ಮನೇಲಿರೋಂಥ ಮಸಾಲೆಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಟೈಮ್ ಕೂಡ ಜಾಸ್ತಿ ತೊಗೊಳೋದಿಲ್ಲ ನಿಮಗೆ, ಇದು ಮಾಡಿದಾಗ ಬೇಗನೆ ಆಗುತ್ತೆ. ಮ್ಯಾರಿನೇಟ್ ಮಾಡೋದು ಅಷ್ಟೇ, ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನು ಫಾಸ್ಟಾಗಿ ನಾವು ಫ್ರೈ ಮಾಡ್ಕೋಬೋದು. ನೋಡಿ ಸಾಸ್ ಇಷ್ಟ ಆಗಿದೆ, ಒಳ್ಳೆ ಫಿಶ್ ಫ್ರೈ ರೆಡಿಯಾಗಿದೆ. ಅದರಲ್ಲೂ ಅಂಜಲ್ ಮೀನಲ್ಲಂತೂ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.